ಬಾಡಲ್ಲಿ ಮುಖ್ಯವಾಗಿ ಇರುವಂಥದ್ದು ಏನಂದರೆ ನೀರಿನ ಸಮಸ್ಯೆ. ಭಾಳ ಇಕ್ಕಟ್ಟಾಗಿದ್ದಾರೆ ಜನ. ಒಂದೊಂದು ಇಲ್ಲಿ ಬೇರೆ ವಾರ್ಡುಗಳ ಥರ ಏನು ಎಲ್ಲರ ಮನೆಗೂ ಸಂಪ್ಗಳಿಲ್ಲ ಅಷ್ಟು ಸ್ಟಾಕ್ ಮಾಡೋದಕ್ಕೆ ನೀರು. ಏನು ನೀರು ಅವರು ವಾರಕ್ಕೆ 6 ದಿನಕ್ಕೆ ಒಂದು ಸತಿ ಬಿಡ್ತಾವ್ರು ಅಂತ ಹೇಳ್ತಾವ್ರು ನೀರು, ಅದು 20 ನಿಮಿಷಕ್ಕೆ ಬಿಡ್ತಾರೆ. ಇದು ಬಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ, ನೀರಿಂದ ದೊಡ್ಡ ಸಮಸ್ಯೆ. ಎಲ್ಲರ ಮನೆಗೂ ಸಿಂಗಲ್ ಕನೆಕ್ಷನ್ ಇಲ್ಲ ಇಲ್ಲಿ, ಪೈಪ್ ಕನೆಕ್ಷನ್ ಇಲ್ಲ. ಅದನ್ನೆಲ್ಲ ಮುಂದಿಟ್ಕೊಂಡು ಯಾರಿಗೂ ತೊಂದರೆ ಆಗದಿರಾ, ಎಲ್ಲರಿಗೂ ಏನೇನು ವ್ಯವಸ್ಥೆ ಬೇಕು, ಬಡವರಿಗಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೂ ಜೊತೆಗಾಗೋ ಒಂದು ಆಗೋವಂಥ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನನ್ನ ಪರವಾಗಿ ಮತ ಯಾಚನೆ ಮಾಡ್ತಾ ಇರೋರು ಎಲ್ರಿಗೂ ನಾನು ಚಿರಋಣಿಯಾಗಿ ಅವ್ರ ಆಶೀರ್ವಾದ ಕೇಳ್ಕೊತಾ ಅವ್ರಿಗೆ ಧನ್ಯವಾದ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ ಅಂತ ಕೇಳ್ಕೊತೀನಿ. ಮುಖ್ಯವಾಗಿ ಬೇಕಾಗಿರೋದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ತೊಂದರೆ ಇದೆ ಇಲ್ಲಿ. ನೀರಿನ ಸಮಸ್ಯೆ ಅಂದರೆ ಪ್ರತಿ ಮನೆಗೂ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ, 4 ಮನೆಗೆ ಒಂದು ನಲ್ಲಿ ಇದೆ. ಅದನ್ನು ಫಸ್ಟು ನಾವು ಒಂದೊಂದು ಮನೆಗೂ ಒಂದೊಂದು ನಲ್ಲಿ ಹಾಕ್ಸೋ ವ್ಯವಸ್ಥೆ ಮಾಡಿ. ನೀರು ಇದೇನು ಇವಾಗ ಒಂದು ವಾರಕ್ಕೆ ಬಿಡ್ತಾವ್ರೆ, ಅದನ್ನು 20 ನಿಮಿಷಕ್ಕೆ, ಅದನ್ನು ವಾರಕ್ಕೆ 2 ಸತಿ ಬಿಡೋ ಥರ ವ್ಯವಸ್ಥೆ ಮಾಡಿ. 20 ನಿಮಿಷ ಬಿಡ್ತಾ ಇರೋದನ್ನ 2 ಅವರ್ ವ್ಯವಸ್ಥೆ ಮಾಡಿ ಮಾಡೋ ಅಂಥ ಪ್ರಯತ್ನ ಫಸ್ಟು ಪ್ರಿಫರೆನ್ಸ್ ನಮ್ದು ಇದೇ ಕೆಲಸ ಇರುತ್ತೆ ಮೇಡಮ್. ಮೇಡಮ್ ನನ್ನ ಬಂದುಬಿಟ್ಟು ನಾನು ಇದೇ ಪೇಟೆಯಲ್ಲಿ ಇರುವಂಥ ಸೈಯದ್ ನಿಸಾರುವಲ್ಲಾ ಅವರ ಮಗ ಸೈಯದ್ ನಾಜಿಮುಲ್ಲಾ. ನನ್ನ ವೃತ್ತಿಯಿಂದ ಅಡ್ವೊಕೇಟ್ ಆಗಿದ್ದೀನಿ. ಆ ವ್ಯಕ್ತಿ ಎಲ್ಲ ಏನು ನಮ್ಮ ವೃತ್ತಿ ನೋಡಿಕೊಂಡು ಇಲ್ಲಿ ಎಜುಕೇಟೆಡ್ ಪರ್ಸನನ್ನ ಚುನಾಯಿಸಬೇಕು ಈ ವಾರ್ಡಿಂದ ಅಂತ ಹೇಳಿ ನಮಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿ ಎಲ್ಲರ ಆಶೀರ್ವಾದ ಇದೆ, ದೇವ್ರ ಮೇಲೇನೂ ನಂಬಿಕೆ ಇದೆ. ಎಲ್ಲರೂ ಸೇರಿ ನನಗೆ ಗೆಲ್ಲಿಸ್ಕೊಂಡು ಬರ್ತಾರೆ. ಗೆಲ್ಲಿಸ್ಕೊಂಡು ಬಂದ ಥರ ನಾನು ನಮ್ಮ ವಾರ್ಡ್ನ ಜನತೆಗೆ ಚಿರಋಣಿಯಾಗಿ ಅವ್ರ ಆಶೀರ್ವಾದನ ಸ್ವೀಕಾರ ಮಾಡಿ ಅವ್ರಿಗೆ ಸಹಕಾರ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ನಮ್ಮ ಭಯಾನ್ಸ ಗುಜಾರಿಶ್ ಕಿ ಜೊತೆ ಹೇಗೆ ಇಸ್ ವಾರ್ಡ್ ಯಾನಕ್ಕೆ 22 ಡಿವಿಜನ್ ಮೇ ಹಮಾರೆ ಸೈಯದ್ ಅಡ್ವೊಕೇಟ್ ನಿಸಾರುಲ್ಲಾ ಸಾಹೇಬ್ಕೆ ಫರ್ಜಂದ ನಾಜಿಮುಲ್ಲಾ ಅಡ್ವೊಕೇಟ್ ಕೋ ಖಡಾ ಕಿಯೆ ಹೇ. ಇಸ್ ವಜಹ ಸೆ ನೌಜವಾನ್ ಛೋಕರೆ ಮೇ ಜೋಶ್ ಶೌಖ್ ಹೈ ವೋ ಬನಿಸ್ಬತ್ ಅಚ್ಛೆ ಕಾಮ್ ಕರೆಂಗೆ ಹಮೇ ಹಮಾರಿ ಉಮೀದ್ ಹೈ. ಇಸ್ಲಿ ಹಮಾರೆ ಪೂರೆ ಮೊಹಲ್ಲೆ ವಾಲೆ ಯಾನಕ್ಕೆ 22 ಡಿವಿಜನ್ ವಾಲೆ ಇನ್ಕೆ ಪರ್ ಬಹುತ್ ಏತಮಾದ ರಖೆ ಹೇ ಔರ್ ಉಮೀದ್ ಕರ್ತಾ ಹೂ ಕೆ ಆಯ್ದಾ ಭಿ ಕಾಮ ಆಯಂಗೆ ಔರ್ ಅಚ್ಛೆ ಕಾಮ ಕಾಜ ಭಿ ಹೋಂಗೆ ಔರ್ ಹಮಾರಾ ಪೂರಾ ಮೊಹಲ್ಲೆ ಕಾ ಸಾಥ್ ಇನ್ಕಾ ಸಾಥ್ ಹೈ. ನಾನು ದೊಡ್ಡಬಳ್ಳಾಪುರ ನಗರ ಅಧ್ಯಕ್ಷ ಆಗಿದ್ದೀನಿ ಮೈನಾರಿಟಿಯಿಂದ. ಇವತ್ತು 31ನೇ ವಾರ್ಡು ನಮ್ಮ JDSಯಿಂದ ನಮ್ಮ ಹೈಕಮಾಂಡು ಕುಮಾರಣ್ಣ ಅವರು, ಮಾಜಿ ಮುಖ್ಯಮಂತ್ರಿ HD ಕುಮಾರಣ್ಣ ಅವರು, ಮಾಜಿ ಪ್ರಧಾನಿಯವರು ಅಪ್ಪಾಜಿ ದೇವೇಗೌಡ ಅವರು ನಮಗೆ ಇವತ್ತು 6 ಜನಕ್ಕೆ ಅಧಿಕಾರ ಕೊಟ್ಟವ್ರೆ. ಇವತ್ತು ಏನೇ ಕಷ್ಟ ಇರಲಿ ಸುಖ ಇರಲಿ ನಾವು ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರನ್ನ 6 ಜನಕ್ಕೆ ಗೆಲ್ಕೊಂಡು ಬಂದಬೇಕು ವಿತ್ತು ಎಲ್ಲ 31 ವಾರ್ಡಲ್ಲಿ ನಮ್ಮ ಮೆಜಾರಿಟಿ ತೊಗೊಂಡು ಬಂದಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇವತ್ತು ನಮ್ಮ ನಾಜಿಮ್ ಅವರು ಇವತ್ತು ನಿಂತ್ಕೊಂಡವ್ರೆ, ಅವ್ರಿಗೆಲ್ಲ ನಾವು ಸಹಾಯ ಮಾಡ್ತೀವಿ. ಮುಂದಕ್ಕೆ ಏನೇ ತೊಂದರೆ ಇದ್ದರೂ ಅವ್ರ ಜೊತೆ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ. 2023ರಲ್ಲಿ ನಮ್ಮದು ಗುರಿ ಒಂದೇ ಇರೋದು, 2023ರಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಣ್ಣವರು ಆಗಬೇಕು. ವಿತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜಿಲ್ಲಾಧ್ಯಕ್ಷರು ಬಿ ಮುನೇಗೌಡರು MLA ಅವರು ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಇನ್ನೇನೇ ತೊಂದರೆ ಇದ್ದರೂ ಮುನೇಗೌಡರು ಅದಕ್ಕೆ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬಂದವರೆ. ಅದಕ್ಕೆ ಒಂದು ಶಕ್ತಿ ಮುನೇಗೌಡರು ನಮಗೆ ತಾಲೂಕಲ್ಲಿ, ಆ ಶಕ್ತಿ ಇವಾಗ ನಾಜಿಮ್ ಅವ್ರಿಗೆ ತುಂಬವರೆ. ಅವ್ರ ಜೊತೆ ನಾವು ಇರ್ತೀವಿ, ಅವ್ರ ಜೊತೆ ಸೇರಿ ಇಬ್ಬರು ಕೆಲಸ ಮಾಡಿಕೊಂಡು ಯೂತ್ರು ಎಲ್ಲ ಜೊತೆಯಲ್ಲ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಕೊಂಡು ನಾವು 20 ಜನ ಮಾಡು ಗೆಲ್ಸ್ಕೊಂಡು ಬಂತೀವಿ ಅಂತ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಹಾಗೆ ಮುಂದಿನ ದಿವಸದಲ್ಲಿ ಗೆಲ್ಸ್ಕೊಂಡು ಬಂದು ಹೈಕಮಾಂಡ್ಗೆ ನಾವು ತಿಳಿಸ್ತೀವಿ. ಮೇಡಮ್ ನನ್ನ ಹೆಸರು ವಸೀಮ್ ಅಂತ, ನಾನು ನಗರ ಅಧ್ಯಕ್ಷ ಮೈನಾರಿಟಿ ಚಿಕ್ಕಪೇಟೆ. ನಾನು ಇದೇ ವಾರ್ಡಲ್ಲಿರೋದು, 27ನೇ ವಾರ್ಡಲ್ಲಿ ಇರೋದು ಮೇಡಮ್.